ಹೆಸಿನ ಮುಂದಿನ ಸುದ್ದಿ ರಾಜ್ಯದ ಇನ್ನೂರಕ್ಕೂ ಹೆಚ್ಚು ತಾಲೂಕು ಬರಕ್ಕೆ ಸಿಲುಕಿದ್ದು ಬರ ಪರಿಹಾರ ಹಾಗೂ ನರೇಗಾ ಉದ್ಯೋಗ ದಿನಗಳ ಹೆಚ್ಚಳ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಕೇಂದ್ರದ ಮೇಲೆ ಒತ್ತಡ ತಂದು ತಮ್ಮ ಬದ್ಧತೆ ಪ್ರದರ್ಶಿಸಲಿ ಎಂದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ ಸದಾಶಿವನಗರ ಅಂದರೆ ಬೆಂಗಳೂರಲ್ಲಿ ಮಾತನಾಡಿದಂತ ಅವರು ಬಿಜೆಪಿ ಹಾಗೂ ದಳದವರು ಬಹಳ ಅನುಕಂಪದಿಂದ ರಾಜ್ಯದಲ್ಲಿ ಬರ ಅಧ್ಯಯನ ಪ್ರವಾಸ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ಬರ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕೇಳಿತ್ತು ನಂತರ ಕೇಂದ್ರ ಸರ್ಕಾರ ವರದಿ ಸ್ವೀಕರಿಸಿ ಕೇಂದ್ರ ಬರ ಅಧ್ಯಯನ ತಂಡವನ್ನು ರಾಜ್ಯಕ್ಕೆ ಕಳಿಸಿತ್ತು ರಾಜ್ಯದಿಂದ ಆಯ್ಕೆಯಾದ ಇಪ್ಪತ್ತೈದು ಸಂಸದರು ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಪರಿಹಾರ ನೀಡುವಂತೆ ಕೇಳಲಿ ಕೇವಲ ಪ್ರಚಾರಕ್ಕೆ ಪ್ರವಾಸ ಮಾಡಿದರೆ ಪ್ರಯೋಜನವಿಲ್ಲ ಕೇಂದ್ರ ಸರ್ಕಾರ ಕಾನೂನು ಪ್ರಕಾರ ಬರಕ್ಕೆ ಬಿಡುಗಡೆ ಮಾಡಬೇಕಾದ ಪರಿಹಾರನ ನೀಡಲಿ ಅಂತ ಅವರು ಒತ್ತಾಯಿಸಿದರು ಬರ ಪರಿಸ್ಥಿತಿ ನಿರ್ವಹಣೆಗೆ ರಾಜ್ಯ ಸರ್ಕಾರ ಎಂಟುನೂರು ಕೋಟಿ ಹಣ ಬಿಡುಗಡೆಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಕುಡಿಯುವ ನೀರು ಪಶುಗಳಿಗೆ ಮೇವು ಪೂರೈಕೆ ಆದ್ಯತೆ ನೀಡಲು ತಿಳಿಸಿದ್ದೇವೆ ರಾಜ್ಯದಲ್ಲಿ ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಬರಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ನರೇಗಾ ಯೋಜನೆಯ ಮೂಲಕ ಸೀಮಿತ ಇರುವ ಉದ್ಯೋಗ ದಿನವನ್ನು ನೂರರಿಂದ ನೂರೈವತ್ತು ದಿನಕ್ಕೆ ವಿಸ್ತರಣೆ ಮಾಡಲು ಪ್ರಸ್ತಾಪ ಇಟ್ಟಿದ್ದು ಕೇಂದ್ರ ಸರ್ಕಾರ ಇನ್ನೂ ತೀರ್ಮಾನ ಮಾಡಿಲ್ಲ ಎಂದು ಅವರು ವಿವರಿಸಿದರು ನಾವು ಕೇಂದ್ರದ ಬಳಿ ಭಿಕ್ಷೆ ಬೇಡ್ತಾ ಇಲ್ಲ ಕಾನೂನು ಪ್ರಕಾರ ಬರ ಪರಿಸ್ಥಿತಿ ಇದ್ದಾಗ ನರೇಗಾ ಅಡಿ ನೀಡುವ ಉದ್ಯೋಗ ದಿನಗಳನ್ನು ನೂರೈವತ್ತು ದಿನಗಳಿಗೆ ಹೆಚ್ಚಳ ಮಾಡಬೇಕು ಈ ಉದ್ಯೋಗ ದಿನ ಹೆಚ್ಚಳ ಮಾಡಲಾಗದಿದ್ರೆ ಕೇಂದ್ರ ಸರ್ಕಾರ ಅದನ್ನು ಸ್ಪಷ್ಟವಾಗಿ ತಿಳಿಸಲಿ ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿ ಅಂತ ಅವ್ರು ತಿಳಿಸಿದ್ರು ಏನು ಬಿ ಜೆ ಪಿ ಅವರು ಬರ ಅಧ್ಯಯನ ಮಾಡ್ತಾರಲ್ಲ ರಾಜ್ಯ ಸುತ್ತಕೊಂಡು ಸರಿ ಮಾಡಿ ಸಂತೋಷ ಹೋಗ್ಬಿಟ್ಟು ಕೇಂದ್ರ ಕೇಳಿ ಕರ್ನಾಟಕದಲ್ಲಿ ಹಿಂಗೆ ಬರ ಇದೆ ಅಂತ ನಾವೇನೋ ಮೋದಿಯವ್ರಿಗೆ ಆಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನೀವು ಬಿ ಜೆ ಪಿಯವರು ನೀವು ಅವರು ಅಣ್ಣ ತಮ್ಮದಿರೇ ತಾನೇ ಹೋಗಿ ಕೇಳಿ ನಿಮಗೂ ಗೊತ್ತಲ್ಲ ನಮ್ಮ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಂಗಿದೆ ಇನ್ನೂರು ಅಧಿಕ ಅಧಿಕ ತಾಲೂಕುಗಳಿಗೆ ಬರ ಘೋಷಿಸಲಾಗಿದೆ ಎಲ್ಲ ಕೇಂದ್ರದಿಂದ ಅಧ್ಯಯನ ತಂಡ ಬಂದಾಯಿತು ವರದಿ ಕೊಟ್ಟಾಯಿತು ನಾವು ಕೇಳಾಯಿತು ಬೇಡಿಗೆ ಇಟ್ಟಾಯಿತು ಕೊಟ್ಟಿಲ್ಲ ಅದು ಬಿಟ್ಬಿಟ್ಟು ಬಿ ಜೆ ಪಿಯವ್ರು ಬರ್ತಾರೆ ಮಾತಾತ್ರು ಮೋದಿ ಬೈತಾರೆ ಮೋದಿ ಬಂತು ಇನ್ಯಾರಿಗೆ ಬೈಯೋದು ರಾಜ ಅಂದಮೇಲೆ ರಾಜ್ಯನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ರಾಜ್ಯಂಗೆ ಬೈಬೇಕು ಗ್ಯಾರಂಟಿ ಯೋಜನೆಗೆ ಕೇಳ್ಕೊಂಡಾಗ ಅಧಿಕಾರಿಗಳು ಫಸ್ಟ್ ಒಪ್ಕೊಂಡ್ರಂತೆ ಐದು ಕೆ ಜಿಗೆ ಮತ್ತು ಬೇಡ ಅಂತರಂತೆ ಮೋದಿ ಹೋಗಿ ಕೇಂದ್ರ ಆಹಾರ ಸಚಿವರನ್ನು ಭೇಟಿಯಾದರೂ ಮುನಿಯಪ್ಪ ಅವರು ಏನು ಕೊಟ್ಟರು ಉತ್ತರ ಇಲ್ಲ ಇಲ್ಲ ನಾವು ಕೊಡೋಕ್ಕಾಗಲ್ಲ ದುಡ್ಡು ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೀವಿ ಏನಾದರೂ ಕೇಂದ್ರ ಅಕ್ಕಿ ಕೊಡ್ತಾನೆ ಇಲ್ವಲ್ಲ ಏನು ಹೆಚ್ಚುವರಿ ಐದು ಕೆ ಜಿ ಹಣ ಕೊಡ್ತೀವಿ ಅಂದ್ರೂ ಈ ಆರಾಜಿಲ್ರಿಟ್ರು ಅದನ್ನೂ ಯಾರೂ ತಗೊಳ್ಳಲಿಲ್ಲ ಈ ರೀತಿ ಮಲತಾಯಿ ಧೋರಣೆ ಸರಿಯಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಕ್ರೋಶ ಏನಾದರೂ ಜೆ ಡಿ ಎಸ್ ಮತ್ತು ಏನು ಬಿ ಜೆ ಪಿ ಸೇರ್ಕೊಬಿಟ್ಟು ಮೈತ್ರಿ ಮಾಡ್ಕೊಂಡು ಏನೋ ಬರ ಅಧ್ಯಯನ ಮತ್ತೊಂದು ಮಾಡ್ತೀವಿ ಮಾಡ್ಯಪ್ಪ ಒಳ್ಳೇದು ಸಂತೋಷ ಪ್ರತಿಪಕ್ಷದವರು ಆಡಳಿತ ಪಕ್ಷವನ್ನು ಚುರುಕು ಮುಟ್ಟಿಸೋ ಕೆಲಸವನ್ನು ಮಾಡಬೇಕು ಮಾಡ್ತಾಯಿದ್ದೀರಾ ಇಪ್ಪತ್ತೈದು ಜನ ಸಂಸದರಿದ್ದೀರಲ್ವ ನೀವು ದಯವಿಟ್ಟು ಹೋಗಿ ಮೋದಿ ಹೇಳಿ ಹೌದು ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಹಿಂಗಿದೆ ಹಣ ಕೊಡಿ ಅಂತ ಅವಾಗ ಒಪ್ಕೋತೀವಿ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಮೀಡಿಯಾ ಮುಂದೆ ಬರ ಅಧ್ಯಯನ ಅಂತ ಮಾಡೋದು ಬಂದ್ಬಿಟ್ಟೆ ಸಿದ್ದರಾಮಯ್ಯ ಅವ್ರಿಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಬೈತಾ ಕೂತ್ಕೊಂಡ್ರೆ ಪರಿಹಾರ ಆಗಲ್ಲ ಇದು ಕಾಂಗ್ರೆಸ್ನ ಉದ್ದೇಶ